ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಆಗ್ರಹ ಚಿತ್ರದುರ್ಗದ ಹಿರಿಯೂರು ತಲುಪಿದ ಶ್ರೀಗಳ ಪಾದಯಾತ್ರೆ ಜಯ ಮೃತ್ಯುಂಜಯ ಶ್ರೀ ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ನಡೆಯತಾ ಇರುವಂತ ಪಾದಯಾತ್ರೆ ಇದು ಚಿತ್ರದುರ್ಗದ ಹಿರಿಯೂರು ತಲುಪಿದೆ ಪಾದಯಾತ್ರೆ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗಾಗಿ ಆಗ್ರಹಿಸಲಾಗ್ತಾ ಇದೆ ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೆ ಒತ್ತಡ ಹೇರೋದಕ್ಕೆ ಪಾದಯಾತ್ರೆ ಶುರುವಾಗಿದೆ ಚಿತ್ರದುರ್ಗದ ಹಿರಿಯೂರು ತಲುಪಿದೆ ಶ್ರೀಗಳ ಪಾದಯಾತ್ರೆ जय मृत्युंजय श्री वचनानंद श्री नेतृत्व में पादयात्रे आरंभगे नम होराटव कन सरकार बेचते कैबिनेट चर्चे आगे लिखित रूप में बरबे एशियानेट सुवर्ण न्यूज के जय मृत्युंजय स्वामीजी को पंचमसाली समुदाय के 2A मीसलाति आग्रह होराटव सरकार कूड़ा बेचते लिखित रूप में बरबेकु कैबिनेट चर्चे आगि अल्लिवरेगू ई होराट मुंदुवरियुत्ते अंत हेळिदारे जय मृत्युंजय स्वामीजी ई बग्गे स्वामीजी एन हेळिदारे नम्म प्रतिनिधि किरण मातादिसिदारे बनि नोडि समुदाय के 2A मीसलाति पदयात्रा बरता है इन इबूर सचिव स्वामीजी भेटी माक बरता है नोड़ स्वामीजी स्वामीजी इन इबूर सचिव बरतार निराणे सीसी पाटील ಎಲ್ಲೇ ಒಂದ ಕಡೆ ನಮ್ಮೆಲ್ಲರ ಹೋರಾಟಕ್ಕೆ ಕರ್ನಾಟಕ ಗಣ ಸರ್ಕಾರ ಇವತ್ತು ಒಂದು ರೀತಿಯಾಗಿ ಬೆಚ್ಚಿದೆ ಈ ಒಂದು ಹಿನ್ನೆಲೆ ಒಳಗೆ ನಿನ್ನ ಸಚಿವರಾದ ಸಿಸಿ ಪಾಟೀಲ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಭೇಟಿ ಮಾಡಿ ಈ ಹೋರಾಟ ತೀವ್ರತೆಯನ್ನು ಪಕ್ಷಕ್ಕೆ ಆಗುವಂತ ಮುಜುಗರವನ್ನು ಸರ್ಕಾರಕ್ಕೆ ಆಗುವಂತ ದುಷ್ಪರಿಣಾಮದ ಬಗ್ಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದರೆ ಮೊನ್ನೆ ದಿವಸ ನಮ್ಮ ಶಾಸಕರಾಗಿರತಕ್ಕಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಹುತೇಕ ಕರ್ನಾಟಕದ ವಿಧಾನಸಭಾ ಅಧಿವೇಶನದೊಳಗೆ ಪಂಚಮಸಾಲಿ ಸಮಾಜದ ಇನ್ನೊಂದು ಸಮಾಜಕ್ಕೆ ಮೀಸಲಾತಿ ಬೇಕು ಅಂತ ಹೇಳಿ ಹೋರಾಟ ಮಾಡಿದರು ಮೊನ್ನೆ ದಿವಸ ಪಂಚಮಸಾಲಿ 2A ಬೇಕು ಅಂತ ಅವರು ಸಹ ರೂಲಿಂಗ್ ಪಾರ್ಟಿ ಎಂಎಲ್ ಇದ್ದರು ಪ್ರತಿಭಟನೆ ಮಾಡಿ ಮೊಗಸಾಲಿ ಚರ್ಚೆ ಮಾಡಿದರು ಇದೆಲ್ಲದ ಹೋರಾಟದ ಬಿಸಿ ಸನ್ಮಾನ್ಯ ಮುಖ್ಯಮಂತ್ರಿ ಮುಟ್ಟಿದೆ ಅವರ ಮನಸು ಸಹ ಕರಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಹೀಗಾಗಿ ನಿನ್ನೆ ದಿವಸ ಏನು ಸಿಸಿ ಪಾಟೀಲ್ ಅವರು ನಮ್ಮ ಸಮಾಜ ಶಾಸಕರು ಏನು ಚರ್ಚೆ ಮಾಡಿದರೆ ಆ ಎಲ್ಲ ಸಂದೇಶ ಮತ್ತುಟ್ಟಿ ಇವತ್ತು ಸಿಸಿ ಪಾಟೀಲ್ ಅವರು ನಿರಾಣಿ ಸಾಹೇಬರು ಎಲ್ಲರೂ ಇವತ್ತು ಬರ್ತಾ ಇದ್ದಾರೆ ನಮ್ಮ ಪಾದಯಾತ್ರೆ ಮಧ್ಯದಲ್ಲೇ ಬಂದು ಮುಖ್ಯಮಂತ್ರಿ ಕೊಟ್ಟಿರತಕ್ಕಂತ ಭರವಸೆ ಅಥವಾ ಏನೋ ಸುದ್ದಿ ಇದೆ ಆ ಸುದ್ದಿಯನ್ನು ನಮಗೆ ಮುಟ್ಟಿಸಲಿದ್ದಾರೆ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಸಮಾಜ ಮುಖಂಡರು ಅವರ ಜೊತೆಗೆ ಶಾಂತಿಯುತವಾಗಿರತಕ್ಕಂತ ಸಂಧಾನ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅವರು ಏನೋ ವಿಚಾರ ಹೇಳ್ತಾರೆ ಅದರ ಮುಂದೆ ನಮ್ಮ ಹೋರಾಟದ ರೂಪರೇಷೆಗಳನ್ನು ನಾವೆಲ್ಲ ಸಿದ್ಧಪಡಿಸಲಿಕ್ಕೆ ನಾವೆಲ್ಲ ಪೂರಕವಾಗಿ ತಯಾರಿ ಮಾಡ್ಕೊಂಡಿದ್ದೀವಿ ಎಲ್ಲೇ ಒಂದು ಕಡೆ ಭರವಸೆ ಇದೆ ಸಿದ್ಧಗಂಗಯ್ಯ ಸಿದ್ಧಗಂಗಾ ಮಹಾಸ್ವಾಮೀಜಿಯವರ ಆಶೀರ್ವಾದಕ್ಕೆ ಏನೇನು ಕೆಲವೇ ದಿನಗಳು ಬಾಕಿ ಇದೆ ಆ ಶ್ರೀಗಳವರ ತಪೋಭೂಮಿಗೆ ಮುಟ್ಟದೊಳಗಾಗೇನೆ ಅಖಂಡ ಪಂಚಮಸಾಲಿಗಳಿಗೆ ಸರ್ಕಾರ ಬಹುತೇಕ 2A ಮೀಸಲಾತಿಯನ್ನು ಘೋಷಣೆ ಮಾಡಬಹುದು ಅಂತ ಅನ್ಕೊಂಡಿದ್ದೀವಿ ತಸ್ತವನ ಸಮಜಿ ಈ ಲೇಟೆಸ್ಟ್ ಮಾಹಿತಿ ಅಂತಂದ್ರೆ ಸಿಸಿ ಪಾಟೀಲ್ ಆಗಿರಬಹುದು ನಿರಾಣಿ ಆಗಿರಬಹುದು ಬರ್ತಾ ಇದ್ದಾರೆ ಏನಾದರೂ ಒಂದು ಸಿಹಿ ಸುದ್ದಿ ಹೇಳ್ತಾರಾ ಅಂತ ಪ್ರಶ್ನೆ ಆಗಿದೆ ಅದರ ಬಗ್ಗೆ ಏನು ಹೇಳ್ತೀರಾ ಖಂಡಿತ ನಾವು ಕೂಡ ನೀವು ಹೇಗೆ ಕಾತರದಿಂದ ಕಾಯ್ತಾ ಇದ್ದೀರಾ ಹಾಗೆ ನಾವು ಕೂಡ ನಮ್ಮ ಭಕ್ತರೆಲ್ಲ ಕಡೆ ಕಾಯ್ತಾ ಇದ್ದೀವಿ ಅವರು ಯಾವ ಸುದ್ದಿ ತರ್ತಾರೆ ಅಂತ ನಮಗೆ ಸರಿಯಾಗಿ ಇನ್ನು ಮಾಹಿತಿ ಇಲ್ಲ ಅವರು ಬಂದ ಮೇಲೆ ಗೊತ್ತಾಗುತ್ತೆ ಯಾವ ತರ ಏನು ಅಂತ ಅವರ ಜೊತೆಗೆ ನಾವು ಡಿಸ್ಕಷನ್ ಮಾಡ್ತೀವಿ ಮಾತಾಡ್ಕೊಂಡು ನಾವು ಏನು ಮಾಡಬೇಕು ಮುಂದಿನ ದಿನಗಳು ನಮ್ಮ ಹೋರಾಟದ ಹೆಜ್ಜೆಗಳು ಹೇಗೆ ಇರಬೇಕು ಅದರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ ನಾವು ಯಾವತ್ತು ಹರಪನಹಳ್ಳಿಯಲ್ಲಿ ಕಾರ್ಯಕ್ರಮಕ್ಕೆ ಹೋದೀವಿ ನಾವು ಮತ್ತು ಕೂಡಲ ಸಂಗಮ ಶ್ರೀಗಳು ಒಂದೇ ವೇದಿಕೆಯಲ್ಲಿ ಸೇರ್ಕೊಂಡಿವಿ ಆ ಸಮಯದಲ್ಲಿ ನಾಡಿನಲ್ಲಿ ಒಂದು ಸಂಚಲನ ಮೂಡಿದೆ ಈ ಪೀಠಗಳು ಒಂದಾಗಿರೋದ್ರಿಂದ ಭಕ್ತರಲ್ಲಿ ಉತ್ಸಾಹ ಹೆಚ್ಚಾಗಿದೆ ಹುಮ್ಮಸ್ಸು ಹೆಚ್ಚಾಗಿದೆ ಅದಕ್ಕೆ ಸಾಗರ ಉಪಾದೆಯಲ್ಲಿ ಜನಗಳು ಈ ಪಾದಯಾತ್ರೆಯಲ್ಲಿ ಬಂದು ಕೂಡ್ತಾ ಇದ್ದಾರೆ ಆ ದಿನಗಳಿಂದ ನಿರಂತರವಾಗಿ ನಮ್ಮ ಜೊತೆಗೆ ಸಚಿವರು ಎಂಎಲ್ಎಗಳು ಇಲ್ಲಿ ತನ್ನ ನಮ್ಮ ಎಂಎಲ್ಎಗಳು ಪಂಚಮಸಲ ಸಲವಾಗಿ ಎಂದೂ ಕೂಡ ಒಂದಾಗಿರಲಿಲ್ಲ ಇವತ್ತು ನಾವು ಒಂದಾಗಿರಲಿಲ್ಲ ಅವರು ಒಂದಾಗಿರಲಿಲ್ಲ ಇವತ್ತು ನಾವಿಬ್ಬರು ಒಂದಾಗಿದ್ದಕ್ಕೆ ಅವರೆಲ್ಲರೂ ಏಕ ಅಭಿಪ್ರಾಯ ಕೂಡ್ಕೊಂಡು ಎಲ್ಲರೂ ಒಂದಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಜೊತೆಗೆ ಮಣ್ಣೆ ಅವರು ಹೋಗಿ ಬೆಳಗಿನ ಉಪಹಾರ ಅನ್ನುವಂಥ ಒಂದು ಸುಮ್ಮನೆ ನೆಪ ಆದರೆ ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಕೊಂಡ್ರೆ ಯಡಿಯೂರಪ್ಪನವರು ಅವ್ರ ಜೊತೆಗೆ ಮಾತನಾಡಿದ್ದಾರೆ ಸ್ವಾಮೀಜಿ ಅವರ ಮಾತಾಗಿತ್ತು ಕ್ಯಾಂಪ್ರ ಪ್ರಸಾದ್ ಶ್ರೀನಿವಾಸ್ ಜೊತೆ ಕಿರಣ್ಯಲ್ ತೊಟನಾಡ್ ಏಷ್ಯಾನೆಟ್ ಸುವರ್ಣ ಚಿತ್ರದುರ್ಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.